ನಿಮ್ಮ ವೀಕ್ನೆಸ್ ಏನು ನಮ್ಮ ವೀಕ್ನೆಸ್ ನಮ್ಮ ಇವತ್ತು ಒಂದು ಮನೆಗೆ ಒಂದು ಮತ ಕೇಳೋಕ್ಕೆ ಹೋಗಿದ್ವಿ ಇಬ್ಬರು ಹೆಣ್ಮಕ್ಳು ಎಂಟು ವರ್ಷ ಒಂದು ಹೆಣ್ಮಗುವಿಗೆ ಒಂದು ಮಗುವಿಗೆ ಹತ್ತು ವರ್ಷ ಇಬ್ಬರಿಗೂ ಏನಾಗಿದೆ ಎರಡು ಕಾಲನ್ನು ಕದಲ್ಸಕ್ಕೆ ತುಂಬ ಚೆನ್ನಾಗಿದ್ದವರು ಎರಡು ನರ್ಸು ವೀಕ್ ಆಗಿ ಅವರು ಇಬ್ಬರಿಗೂ ನಡೆಯೋಕ್ಕಾಗ್ತಾಯಿಲ್ಲ ಆ ಮತ ಕೇಳೋಕೆ ಮನೆಗೆ ಹೋದಾಗ ನನಗೆ ಹೇಳಿದ್ರು ಅವ್ರ ಮನೇಲಿ ಇಬ್ಬರು ಹೆಣ್ಮಕ್ಳಿಗೆ ತೊಂದರೆ ಹಿಂಗೆ ಆಗಿದೆ ಅಂತ ಬಟ್ ನಾವು ಬರ್ತೀವಿ ಅಂತ ಏನು ಮಾಡಿದ್ದಾರೆ ಅವ್ರನ್ನ ರೂಮ್ ಒಳಗಡೆಗೆ ಮಲಿಸ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ ನಾನು ಹಿಂಗೆ ಅಂದರು ನಾನು ನೋಡಬೇಕಂತ ಒಡ್ದು ಲೈಟು ಆಫ್ ಇತ್ತು ಆನ್ ಮಾಡಿದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್ ಭಾವನೆಗಳು ಇದ್ರೇನೆ ಆತನಿಗೆ ಮನುಷ್ಯ ಅಂತೀವಿ ಹೃದಯವಂತ ಅಂತೀವಿ ನಾಯಕರು ಆಗಬೇಕು ಅಂದಾಗ ಖಂಡಿತವಾಗ್ಲೂ ಆ ಹೃದಯವಂತಿಕೆ ಭಾವನೆಗಳು ಬಹಳ ಕೆಲವೊಂದು ಸಲ ಅದು ಸ್ಟ್ರೆಂಥೂ ಆಗುತ್ತೆ ವೀಕ್ನೆಸ್ಸು ಆಗುತ್ತೆ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಭಾವನಾತ್ಮಕ ಕ್ಷಣಗಳು ಯಾವುದಾದ್ರೂ ಇದೆ ಅಂತ ಅನಿಸುತ್ತಾ ತುಂಬ ಜನ ಊಟಕ್ಕಿಲ್ಲ ಅಂದರೆ ಕೂಲಿ ಮಾಡ್ಬೋದು ಒಬ್ಬ ಮನುಷ್ಯರಿಗೆ ಮದುವೆ ಆದಮೇಲೆ ಆಗ್ತಕ್ಕಂಥದ್ದು ಮಕ್ಕಳಾದ ಮೇಲೆ ಮಕ್ಕಳನ್ನ ಬೆಳೆಸ್ಬೇಕು ಅಂತಕ್ಕಂಥದ್ದು ಆಸೆ ಎಲ್ಲರಿಗೂ ಅವ್ರ ಮಕ್ಕಳವ್ರಿಗೂ ಮುದ್ದು ಬೆಳೆಸೋ ಕ್ಷಣಗಳಲ್ಲಿ ಕೂಲಿ ಬೇಕಾದ್ರೂ ಮಾಡಿಸ್ತಾರೆ ಈ ಆರೋಗ್ಯ ಕೆಟ್ಟರೆ ಆ ಆರೋಗ್ಯ ರೆಡಿ ಮಾಡೋಕ್ಕೆ ಅವರ ಜೀವನ ಪೂರ್ತಿ ಮೂಡ್ಬಿಡ್ತಾರೆ ಅದು ನಮ್ಮ ಶಿಡ್ಲಿಗಡ್ದಲ್ಲಿ ಒಂದು ಫೆಸಿಲಿಟಿ ಇಲ್ಲ ಎಮರ್ಜೆನ್ಸಿ ಕೇರಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನನಗೆ ಮಂಡ್ಯದಲ್ಲಿ ತುಂಬ ಸ್ನೇಹಿತರಿದ್ದಾರೆ ನಾವು ಮೈಸೂರು ಹೋಗ್ಬೇಕಾದ್ರೆ ಆನ್ವೆ ಹೋಗ್ತಾ ಇದ್ವಿ ಸುಮಾರು ಒಂದು ಎರಡು ಸಾರಿ ಹೋಗಿ ಬರಬೇಕಾದ್ರೆ ಮಾತಾಡ್ಕೊಂಡು ಹೋಗಿದ್ದೆ ಒಬ್ಬ ವ್ಯಕ್ತಿನ ಒಂದು ಹದಿನೈದು ದಿವಸ ಬಿಟ್ಟು ತಿರುಗಿ ಹೋಗ್ಬೇಕಾದ್ರೆ ಫೋನ್ ಮಾಡಿದ್ರೆ ಅವ್ರ ಫೋನು ಆಯಿತು ಅವ್ರು ಮಂಗಲ್ ತಗೊಂಡ್ರು ಯಾಕಪ್ಪ ಅಂತ ಕೇಳಿದ್ರೆ ಹೃದಯಾಘಾತ ಆಗಿ ಅರ್ಧ ಗಂಟೆಯಲ್ಲಿ ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ ಆ ಎಮರ್ಜೆನ್ಸಿ ಕೇರ್ ಅಂತಕ್ಕಂಥದ್ದು ಒಂದು ಮಂಡ್ಯದಲ್ಲಿ ಇದ್ದಿದ್ದರೆ ಅವರು ಉಳಿದಿರ್ತಾಯಿದ್ರು ನಮ್ಮ ರಾಷ್ಟ್ರ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ದೇಶ ವಿದೇಶ ನೋಡ್ತಾ ಇದೆ ಒಂದು ಊರಲ್ಲಿ ಒಂದು ಎಮರ್ಜೆನ್ಸಿ ಕೇರ್ ಮಾಡೋಕ್ಕೆ ಆಗಲ್ಲ ಅಂತೇಳಿದ್ರೆ ಇದು ಯಾರ ದುರಾದೃಷ್ಟ ಇದು ಏನು ಮಾಡೋಕ್ಕಿಲ್ಲ ಹೇಳಿ ಇವತ್ತು ಕೆಲಸ ಮಾಡಬೇಕಂತ ಒಂದು ಆಲೋಚನೆ ಇದ್ದು ಜನನಾಯಕರು ರಾಜಕಾರಣ ಮಾಡಬೇಕು ಇಲ್ಲ ರಾಜಕಾರಣಕ್ಕೆ ಬರಬಾರ್ದು ಸೇವೆ ಮಾಡ್ತೀವಿ ಅಂತ ಹೆಸರಲ್ಲಿ ಸೇವೆ ಮಾತ್ರನೇ ಮಾಡಬೇಕು ರಾಜಕಾರಣದಲ್ಲಿ ಹೃದಯವಂತರ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆಯಾ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ರಾಜಕಾರಣದಲ್ಲಿ ಎಂಟರ್ಟೈನ್ ಮಾಡಬೇಕು ನಮ್ಮ ಜನ ಕೆಲಸ ಮಾಡೋದನ್ನು ಗೆಲ್ಲಿಸ್ಬೇಕು ನಾನು ನಮ್ಮ ಜನಗಳಿಗೆ ಕೂಡ ನಾನು ಸಿಕ್ಕದೋರ್ಗೆ ಒಂದು ಅಷ್ಟು ಜನ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ಜನ ನಾಯಕರನ್ನ ಆಯ್ಕೆ ಮಾಡಬೇಕಂದ್ರೆ ಸೇವಕರಾಗಿರ್ತಕ್ಕಂಥ ನಾಯಕ ಮಾಡಿ ಅಂತ ನಾನು ನಾನು ಹೇಳ್ತಾ ಇದ್ದೀನಿ ನಾನು ಅದನ್ನೇ ಕೂಡ ಈಗ ಕೇಳ್ತಾ ಇದ್ದೀನಿ ಎಸ್ ಸರ್ ನಿಮ್ಮ ಸೇವಾ ಮನೋಭಾವನೆಯನ್ನು ಗಮನಿಸ್ತಾ ಹೋದರೆ ಬಹಳಷ್ಟು ನಾಯಕರು ಇರಬಹುದು ಇವರ ಹಿಂದೆ ಅಂತ ನಮಗೆ ಒಂದುಸಲ ಅನಿಸುತ್ತೆ ಈಗಾಗಲೇ ಮೋದಿಜಿ ಬಗ್ಗೆ ಹೇಳಿದ್ರಿ